A solid is in the form of a cone mounted on a right circular cylinder, both having the same radii as shown in the figure. The radius of the base and height of the cone are 7 cm and 9 cm respectively. If the total height of the solid is 30 cm, find the volume of the solid. ಚಿತ್ರದಲ್ಲಿರುವಂತೆ ಒಂದು ಸಿಲಿಂಡರ್ನ ಮೇಲ್ಭಾಗದಲ್ಲಿ ಶಂಕುವನ್ನು ಜೋಡಿಸಲಾಗಿದೆ. ಇದರಲ್ಲಿ ಒಟ್ಟು ಎತ್ತರ ಟೋಟಲ್ ಹೈಟ್ ಈಸ್ 30 ಸೆಂಟಿಮೀಟರ್. ಹೈಟ್ ಆಫ್ ದ ಸಿಲಿಂಡರ್ ಈಸ್ 30 - 9 = 21 cm. ಏನು 9 cm ಶಂಕುವಿನ ಎತ್ತರವನ್ನು ಕಳೆದಾಗ ನಮಗೆ ಸಿಲಿಂಡರ್ನ ಎತ್ತರ 21 cm ಅಂತ ಸಿಗುತ್ತೆ. 7 cm ಎರಡು ಘನಾಕೃತಿಗಳ ತ್ರಿಜ್ಯ ಆಗಿದೆ. ರೇಡಿಯಸ್ ಆಫ್ ಬೋತ್ ದ ಸಾಲಿಡ್ಸ್ ಈಸ್ 7 cm. ಇಲ್ಲಿ ನಮಗೆ ಎಚ್ ಅನ್ನೋದು ಎರಡು ರೀತಿಯಾಗಿ, ಒಂದು ಶಂಕುವಿನ ಎತ್ತರ, ಇನ್ನೊಂದು ಸಿಲಿಂಡರ್ನ ಎತ್ತರ. ಸೊ ಸಿಲಿಂಡರ್ನ ಎತ್ತರವನ್ನು 21 cm ಅಂತ ಕಂಡಿಟ್ಕೊಂಡಿದ್ದೇವೆ ಮತ್ತು ಶಂಕುವಿನ ಎತ್ತರ 9 cm. ಹೈಟ್ ಆಫ್ ದಿ ಸಿಲಿಂಡರ್ ಈಸ್ 21 cm, ಹೈಟ್ ಆಫ್ ದ ಕೋನ್ ಈಸ್ 9 cm. ಸೊ ವಾಲ್ಯೂಮ್ ಅಂತ ಹೇಳಿದಾಗ ಎರಡರ ಒಟ್ಟು ಘನಫಲವನ್ನು ಕಂಡುಹಿಡಿಬೇಕಾಗಿದೆ. ಸೊ ವಾಲ್ಯೂಮ್ ಆಫ್ ಬೋತ್ ದ ಕೋನ್ ಆ್ಯಂಡ್ ಸಿಲಿಂಡರ್ ಈಸ್ ದಟ್ ಈಸ್ ಪೈ ಆರ್ ಸ್ಕ್ವೇರ್ ಇಂಟು ಹೆಚ್, ಇದು ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿತೇವೆ, ಪ್ಲಸ್ 1/3 πr² h, ಅಂದರೆ ಮೂರನೇ ಒಂದು ಭಾಗದಷ್ಟು ಸಿಲಿಂಡರ್ನ ಘನಫಲವನ್ನು ನಾವು ಶಂಕುವಿನ ಘನಫಲವಾಗಿ ತೆಗೆದುಕೊಳ್ಳೋದ್ರಿಂದ 1/3 πr² h ಆಫ್ ಕೋನ್ ಅಂತ ಹೇಳಿ ಇಲ್ಲಿ ತೆಗೆದುಕೊಂಡಿದ್ದೇವೆ. πr² h ಆಫ್ ಸಿಲಿಂಡರ್, h ಅನ್ನೋದು ಎರಡಕ್ಕೂ ಕೂಡ ಬೇರೆ ಬೇರೆ ಇದೆ, ಬಟ್ ರೇಡಿಯಸ್ ಅನ್ನೋದು ಕಾಮನ್ ಆಗಿದೆ. ಸೊ ಘನಫಲ ವಾಲ್ಯೂಮ್ ಅಂತ ಹೇಳಿದ್ರೆ πr² ನಾವು ಕಾಮನ್ ತೆಗೆಯೋಣ, ಯಾಕೆಂದರೆ r² ಎರಡರಲ್ಲೂ ಇದೆ, ಪೈ ಎರಡರಲ್ಲೂ ಇದೆ. ಸೊ ಎರಡು ರೇಡಿಯಸ್ ಒಂದೇ ಆಗಿದ್ದಾಗ ಮಾತ್ರ ನಾವು ಈ ರೀತಿ ಕಾಮನ್ ಫ್ಯಾಕ್ಟರ್ ಆಗಿ ತೆಗಿಬೋದು. ಸೊ ರಿಮೈನಿಂಗ್ ಹೈಟ್ ಆಫ್ ದಿ ಸಿಲಿಂಡರ್, ಸಿಲಿಂಡರ್ನ ಎತ್ತರ ಪ್ಲಸ್ 1/3 ಹಾಗೆ ಉಳ್ಕೊಂಡಿದೆ, ಮತ್ತು ಇಲ್ಲಿ ಹೈಟ್ ಆಫ್ ದಿ ಕೋನ್. ಈಗ ಇವೆರಡರ ಮೌಲ್ಯಗಳನ್ನು ನಾವು ಈ ಸೂತ್ರದಲ್ಲಿ ಆದೇಶ ಮಾಡೋಣ. ಸೊ r² ಅನ್ನೋ ಜಾಗದಲ್ಲಿ 7 × 7, ಎಲ್ಲಿ ಸ್ಕ್ವೇರ್ ಇರುತ್ತೋ ಆಗ ನಾವು 7 × 7 ಅಂತ ಬರ್ಕೊಳ್ಬೇಕು, ಆಗ ಸುಲಭವಾಗಿ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹೈಟ್ ಆಫ್ ದಿ ಸಿಲಿಂಡರ್ ಈಸ್ 21, ಹೈಟ್ ಆಫ್ ದಿ ಕೋನ್ ಈಸ್ 9, ಆ ಜಾಗದಲ್ಲಿ 9 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, 1/3 ಹಾಗೆ ಇದೆ. ಇಲ್ಲಿ ನಮಗೆ 7 ಮತ್ತು 7 ಕ್ಯಾನ್ಸಲ್ ಆಗುತ್ತೆ, 7 ಮತ್ತು 7 ಕ್ಯಾನ್ಸಲ್ ಮಾಡೋಣ. ಒಂದು 7 ಉಳ್ಕೊಳ್ತೀವಾಗ 22 × 7, ಇಲ್ಲಿ 3 ರಿಂದ 9 ಭಾಗಿಸಿದ್ದೆ, ಆದರೆ 3 × 9 3 × 3 = 9, 3 ಉಳ್ಕೊಂಡಿದೆ. ದೇರ್ ಫೋರ್ 22 × 7 154, ಮತ್ತು ಇಲ್ಲಿ 21 + 3 ಸೇರಿಸಿದ್ರೆ 24 ಆಯಿತು. ಎರಡರ ಗುಣಲಬ್ಧ 3696 cm³ ಅಂತ ಹೇಳಿ. ಘನಫಲ ಎಷ್ಟಪ್ಪ ಅಂತ ಹೇಳಿದರೆ ಈ ಘನಾಕೃತಿಯ ಜೋಡಿಸಿದ ಘನಾಕೃತಿಯ ಘನಫಲ 3696 cm³ ಅಂತ ಹೇಳಿ ಗೊತ್ತಾಗಿದೆ. ಸೊ ವಾಲ್ಯೂಮ್ ಆಫ್ ದ ಸಾಲಿಡ್ ಈಸ್ 3696 cm³. ನಾವು ಘನಫಲವನ್ನು ಯಾವಾಗಲೂ ಘನ ಮಾನಗಳಲ್ಲಿ ಇಡಬೇಕು, ಹಾಗಾಗಿ cm³³ ಅನ್ನು ಬರೆದಿದ್ದೇವೆ.